Audio Jungle. ಪಶು ಆಸ್ಪತ್ರೆಯ ಆವರಣದಲ್ಲಿರುವ ಪಾಳು ಬಿದ್ದ ಬಾವಿ ಅಪಾಯವನ್ನು ಆಹ್ವಾನಿಸುವಂತಿದೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪಶು ಆಸ್ಪತ್ರೆಯಲ್ಲಿ ಒಂದು ಪಾಲು ಬಿದ್ದ ಬಾವಿಯು ಅಪಾಯವನ್ನು ಆಹ್ವಾನಿಸುವಂತಿದೆ. ಆಸ್ಪತ್ರೆಗೆ ದಿನನಿತ್ಯ ರೈತರು, ಸಾರ್ವಜನಿಕರು ಎತ್ತು, ಎಣ್ಣೆ, ಆಕಳು, ಕುರಿ, ನಾಯಿಗಳನ್ನು ಚಿಕಿತ್ಸೆಗಾಗಿ ಕರೆತರುತ್ತಾರೆ. ಈ ಬಾವಿಯು ಬಹು ಪ್ರಾಚೀನ ಕಾಲದ್ದಾಗಿದ್ದು ಆಳವಾಗಿದೆ. ನಿತ್ಯ ಇಲ್ಲಿಂದ ಸಾರ್ವಜನಿಕರು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಹಾಗೂ ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ನಡೆದು ಹೋಗುತ್ತಾರೆ. ಚಿಕ್ಕ ಮಕ್ಕಳು ಬಾವಿಯನ್ನು ಇಣುಕಿ ನೋಡುತ್ತಿರುತ್ತಾರೆ. ಆಯತಪ್ಪಿ ಬಾವಿಯಲ್ಲಿ ಬಿದ್ದರೆ ಸಾವು ಖಚಿತ. ಮೃತ್ಯುಗೆ ಯಮದೂತನಂತೆ ಕಾದಿದೆ ಈ ಬಾವಿ. ಸುತ್ತಮುತ್ತಲಿನ ನಿವಾಸಿಗಳು ಘನ ತ್ಯಾಜ್ಯ ವಸ್ತುಗಳನ್ನು ಈ ಬಾವಿಯಲ್ಲಿ ತಂದೆಸೆಯುತ್ತಿದ್ದಾರೆ. ಇದರಿಂದಾಗಿ ಈ ಭಾಗದ ವಾತಾವರಣ ಕಲುಷಿತವಾಗುತ್ತಿದೆ. ಇದಕ್ಕೆ ಸ್ಥಳೀಯ ಪುರಸಭೆಯವರು ಎಚ್ಚೆತ್ತುಕೊಂಡು ಅನಾಹುತಗಳು ಸಂಭವಿಸಿದ್ದಕ್ಕಿಂತ ಪೂರ್ವದಲ್ಲಿ ಕಬ್ಬಿಣದ ಜಾಳಿಗೆಯನ್ನು ನಿರ್ಮಿಸಲು ಮುಂದಾಗಬೇಕು, ಅಪಾಯವನ್ನು ತಡೆಯಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಈ ಬಾವಿಯಲ್ಲಿ ಕೆಲವು ದಿನಗಳ ಹಿಂದೆ ಆಡು, ಕುರಿ, ನಾಯಿ, ಮನುಷ್ಯರು ಸಹ ಬಿದ್ದಂತಹ ಉದಾಹರಣೆಗಳು ಇವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಅಪಾಯಗಳು ಸಂಭವಿಸುವುದಕ್ಕಿಂತ ಪೂರ್ವದಲ್ಲಿ ಎಚ್ಚೆತ್ತುಕೊಂಡು ಈ ಬಾವಿಗೆ ಕಬ್ಬಿಣದ ಮುಚ್ಚಳವನ್ನು ನಿರ್ಮಿಸಬೇಕೆಂದು ವೈದ್ಯಾಧಿಕಾರಿಗಳು ಹಾಗೂ ಸಾರ್ವಜನಿಕರ ಒತ್ತಾಯವಾಗಿದೆ. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ.